ಅಭ್ಯಾಸಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅಭ್ಯಾಸಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅಭ್ಯಾಸಕ್ಕಾಗಿ ಹೋರಾಟ. ಕಾರಣ ಅಂದ್ರೆ ಇಲ್ಲಿ ಬೀದರ್ ತಾಲೂಕಿನ ಅಲಿಯಂಬರ್ ಅಂತೇಳಿ ಇಲ್ಲೇ ಬಾಜು ಒಂದು ಊರದ. ಆ ಊರ್ದಾಗ ಸುಮಾರು ಎಕರೆದಾಗ ಸೋಲಾರನ್ನು ಅಳವಡಿಸ್ಯಾರ. ಅದ್ರಾಗ ವಿಶೇಷವಾಗಿ ಇವರು ಏನು ಸೋಲಾರ್ದವ್ರು ಏನು ಮಾಡ್ಯಾರ ಅಂದ್ರೆ, ಈ ರೈತರಿಗೆ ಈ ಹೊಲಗಳಿಗೆ ಹೋಗ್ಲಾಕ ಕೆನಲ್ ಮುಖಾಂತರ ನೀರು ಹೋಯ್ತಾವಲ್ಲ, ಆ ಕೆನಲ್ಗಳು ಬಂದ್ ಮಾಡ್ಕೊಂಡಾರ. ಈ ಕಾರ್ಯನಿರ್ವಾಹಕ ಅಭಿಯಂತರರು ಏನು ಹರಲ್ಲ, ಇವರು ಸಣ್ಣವರಿ ನೀರಾವರಿ ಇಲಾಖೆ ಅವ್ರಿಗೆ ಗಮನಕ್ಕೆ ತಂದು 4 ತಿಂಗಳಾಯ್ತು, ಆದ್ರೂ ಕೂಡ ಕಣ್ಣು ಮುಚ್ಕೊಂಡು ಕುಂತಾರ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದ ಅವ್ರ ಪರವಾಗಿ ಇವ್ರು ಡ್ಯೂಟಿ ಮಾಡತ್ತಾರ, ರೈತರ ಪರವಾಗಿ ಡ್ಯೂಟಿ ಮಾಡ್ತಾ ಇಲ್ಲ, ಸಾರ್ವಜನಿಕರ ಪರವಾಗಿ ಡ್ಯೂಟಿ ಮಾಡತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಸ್ಯಾಲ್ರಿ ಸರ್ಕಾರ ಕೊಡ್ತಾ ಇಲ್ಲ, ಅವ್ರಿಗೆ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಸೋಲಾರ್ದವ್ರು ಕೊಡ್ತಾರ ಅಂತೇಳಿ ಈ ಸಂದರ್ಭದಾಗ ಹೇಳ್ತೇನೆ ನಾನು. ಇದು ಹೋರಾಟ ಇಲ್ಲಿಗೇನಿದ್ರಲ್ಲ, ಒಂದು 4-5 ದಿವಸದಾಗ ಅದು ಏನು ತೆರವುಗೊಳಿಸಲಿಲ್ಲ ಅಂದ್ರೆ ಇದೇ ಮೈಲು ನವಬದ್ದಾಗ ಏನು ಸಣ್ಣವ ನೀರಾವರಿ ಇಲಾಖೆ ಏನು ಕಚೇರಿ ಅದ, ಉಗ್ರವಾಗಿ ಹೋರಾಟ ಮಾಡಿ ಆ ಮುತ್ತಿಗೆ ಹಾಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಏನಿದೆ, ಆ ಕಂಪ್ನಿ ರೈತರ ಭೂಮಿ ಖರೀದಿ ಮಾಡಿದೆ. ಸರ್ಕಾರ ಎಷ್ಟು ಭೂಮಿ ಖರೀದಿ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಅದಕ್ಕೆ 2 ಪಟ್ಟು ಭೂಮಿ ಖರೀದಿ ಮಾಡಿದೆ. ಇನ್ನೂ ಕೆಲವು ರೈತರಿಗೆ ಹಣ ಕೊಡಬೇಕು, ಕೊಡ್ತಾ ಇಲ್ಲ. ಇದಲ್ಲದೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸರ್ಕಾರಿ ಕಚೇರಿ, ಈ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾನೆ, ಅವನು ಆ ಕಂಪ್ನಿ ಏಜೆಂಟ್ ಆಗಿ ಕೆಲಸ ಮಾಡ್ತದೆ. ಯಾಕಂದರೆ ಅವನ ಹತ್ತಿರ MI ಇದೇನು ಕೆನಲ್ ಇದೆ, ಆ ಕೆನಲ್ ಕೂಡ ಕಬ್ಜೆ ಮಾಡ್ಕೊಂಡಿದ್ದಾನೆ. ಕಬ್ಜೆ ಮಾಡ್ಕೊಂಡು ಮುಂದೆ ಆ ಟೇಲ್ ಹ್ಯಾಂಡ್ಲಿನ ನೀರೇನು ಬರ್ತೋ ಆ ನೀರು ರೈತರ ಹೊಲಗಳಿಗೆ ಹೋಗ್ತಾ ಇಲ್ಲ. ಅಲ್ಲಿ ಹೋಗಿ ಕೇಳ್ತಾ ಇದ್ದಾರೆ, ನಮ್ದು ಯಾವುದು ಕಬ್ಜೆ ಮಾಡಿಲ್ಲ ಅಂತ ಏನು ಉಡಾಫಿ ಮಾತಾಡ್ತಾ ಇರ್ತಾನೆ ಎಕ್ಸಿಕ್ಯೂಟಿವ್ ಇಂಜಿನಿಯರು. ಅವನಿಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಸಸ್ಪೆಂಡ್ ಮಾಡಬೇಕು. ಸರ್ಕಾರಿ ಜಮೀನೇ ಮಾರಲಿಕ್ಕೆ ರಾಜಾರೋಷವಾಗಿ ಅಲೋ ಮಾಡಿದ್ದಾನ ಮೂರ್ಖ ಮತ್ತು ದೇಶದ್ರೋಹಿ ಇದ್ದಂಥ ಎಕ್ಸಿಕ್ಯೂಟಿವ್ ತೆಗೆದು ಹಾಕಬೇಕಂತೇಳಿ ಅಖಿಲ ಭಾರತ ಕಿಸಾನ್ ಸಭೆ ಒತ್ತಾಡ್ತಾರೆ.